ಈ ವಿಡಿಯೋದಲ್ಲಿ ಅಸಿ ಎನ್ನುವ ಒಂದು ಅದ್ಭುತವಾದ ಖಡ್ಗದ ಬಗ್ಗೆ ತಿಳಿಸುತ್ತೇನೆ ಈ ಖಡ್ಗದ ಕಥೆ ಕೇಳಲು ಬಹಳ ಆಸಕ್ತಿಕರವಾಗಿರುತ್ತದೆ ಇದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿ ಬೆಳಕು ನೋಡಿದಂತ ಖಡ್ಗದ ಕಥೆ ಈ ಖಡ್ಗವನ್ನು ತ್ರಿಮೂರ್ತಿಗಳು ಎಷ್ಟೋ ದೇವತೆಗಳು ಋಷಿ ಮುನಿಗಳು ಬಳಸಿದ್ದಾರೆ ಈ ಖಡ್ಗ ಸದ್ಯಕ್ಕೆ ನಮ್ಮ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದ ಕೃಪಾಚಾರ್ಯರ ಬಳಿ ಇದೆ ಅಶ್ವತ್ಥಾಮ ತನ್ನ ಪಾಪವೆಲ್ಲ ಕಳೆದು ಶಂಬಾಲ ನಗರಕ್ಕೆ ಧಾವಿಸಿದಾಗ ಕೃಪಾಚಾರ್ಯರು ಈ ಖಡ್ಗವನ್ನು ಅಶ್ವತ್ಥಾಮರಿಗೆ ನೀಡುತ್ತಾರೆ ನಮ್ಮ ಮಹಾಭಾರತದಲ್ಲಿ ಈ ಖಡ್ಗವನ್ನು ಕೈಲಿಡಿದು ಕುರುಕ್ಷೇತ್ರ ಯುದ್ಧದಲ್ಲಿ ವೀರ ವಿಹಾರ ನಡೆಸಿದ್ದಾರೆ ನಕುಲ ನಕುಲ ಹಾಗೂ ಸಹದೇವ ಇಬ್ಬರೂ ಸಹ ಖಡ್ಗ ವಿದ್ಯೆಯಲ್ಲಿ ಎಂತಹ ಅತಿರತ ಮಹಾರಥರನ್ನಾದರೂ ಸೋಲಿಸಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ ಈ ಖಡ್ಗವನ್ನು ಕೃಪಾಚಾರ್ಯರು ನಕುಲನಿಗೆ ನೀಡಿದ್ದರು ಪಾಂಡುರಾಜ ತನ್ನ ಮಡದಿಯರೊಂದಿಗೆ ಅರಣ್ಯದಲ್ಲಿ ವಾಸಿಸುತ್ತಿರುವಾಗ ಶತಶೃಂಗ ಆಶ್ರಮದಲ್ಲಿದ್ದ ಸುಖ ಎನ್ನುವ ಮುನಿಯ ಬಳಿಯೇ ಖಡ್ಗವಿದ್ಯೆ ಕಲಿಯುತ್ತಾರೆ ನಕುಲ ನಂತರ ಶಾಪದಿಂದ ಪಾಂಡುರಾಜ ಮರಣಿಸಿದ ಬಳಿಕ ಪಾಂಡವರು ಹಾಗೂ ಕುಂತಿದೇವಿ ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾರೆ ಅಲ್ಲಿ ನಕುಲ ಹಾಗೂ ಸಹದೇವರು ಕೃಪಾಚಾರ್ಯರ ಬಳಿ ವಿದ್ಯೆ ಕಲಿಯಲು ಪ್ರಾರಂಭಿಸುತ್ತಾರೆ ಖಡ್ಗ ವಿದ್ಯೆಯಲ್ಲಿ ಕುರು ಪಾಂಡವರೆಲ್ಲರಲ್ಲೂ ನಕುಲ ಮೊದಲನೇ ಸ್ಥಾನದಲ್ಲಿದ್ದ ಅದನ್ನು ಗಮನಿಸಿದ ಕೃಪಾಚಾರ್ಯರು ನಕುಲನಿಗೆ ಈ ಅಸಿ ಖಡ್ಗವನ್ನು ಬಹುಮಾನವಾಗಿ ನೀಡುತ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಕುಲ ಹಾಗೂ ಸಹದೇವರು ಅರ್ಜುನನ ರಥಕ್ಕೆ ರಕ್ಷಕರಂತೆ ಇದ್ದರು ಯುದ್ಧದ ಮೊದಲನೇ ದಿನವೇ ಅಸಿ ಖಡ್ಗದಿಂದ ದುಶಾಸನನನ್ನು ಸೋಲಿಸುತ್ತಾನೆ ನಕುಲ 11ನೇ ದಿನ ಶಲ್ಯನ ರಥ ಮುರಿಯುತ್ತಾನೆ 13ನೇ ದಿನ ದ್ರೋಣಾಚಾರ್ಯ ಜಯದ್ರಥರೊಂದಿಗೆ ಹೋರಾಡುತ್ತಾನೆ 14ನೇ ದಿನ ಶಕುನಿಯನ್ನು ಕೊಲ್ಲುತ್ತಾನೆ 15ನೇ ದಿನ ದುರ್ಯೋಧನನನ್ನು ಸೋಲಿಸುತ್ತಾನೆ 17ನೇ ದಿನ ಶಕುನಿಯ ಕುಮಾರನನ್ನು ಸಂಹರಿಸುತ್ತಾನೆ ಇದೇ ಖಡ್ಗವನ್ನು ಬಳಸಿ ಪ್ರತಿದಿನ 2000 ಕ್ಕೂ ಹೆಚ್ಚು ಸೈನಿಕರನ್ನು ಕೊಲ್ಲುತ್ತಿದ್ದ ನಕುಲ 18ನೇ ದಿನ ಕರ್ಣನ ಕುಮಾರರಾದ ಸುಷೇನ ಚಿತ್ರಸೇನ ಹಾಗೂ ಸತ್ಯಸೇನರನ್ನು ಕೊಲ್ಲುತ್ತಾನೆ ನಕುಲ ಅದು ಮಾತ್ರವಲ್ಲದೆ ಇದೇ ಖಡ್ಗ ಬಳಸಿ ವನವಾಸದ ಸಮಯದಲ್ಲೂ ಸಹ ಜಯದ್ರಥನ ಸೈನ್ಯವನ್ನು ಕಬ್ಬನ್ನು ಕಡಿದಂತೆ ಕತ್ತರಿಸುತ್ತಾನೆ ನಕುಲ ಕುರುಕ್ಷೇತ್ರದ ಬಳಿಕ ಒಂದು ದಿನ ನಕುಲನಿಗೆ ಇಷ್ಟಕ್ಕೂ ಇಂತಹ ಅದ್ಭುತವಾದ ಅಸಿ ಖಡ್ಗ ಕೃಪಾಚಾರ್ಯರ ಕೈ ಹೇಗೆ ಸೇರಿತು ಇದನ್ನು ಸೃಷ್ಟಿಸಿದವರಾರು ಇದನ್ನು ಯಾರ್ಯಾರು ಬಳಸಿದ್ದಾರೆಂಬ ಸಂದೇಹ ಬರುತ್ತದೆ ಆಗ ಅಂಪಶಯದ ಮೇಲೆ ಮಲಗಿರುವಂತಹ ಭೀಷ್ಮರ ಬಳಿ ಬಂದು ಅವರಿಗೆ ನಮಸ್ಕರಿಸಿ ತಾತ ಈ ಖಡ್ಗ ಕೃಪಾಚಾರ್ಯರು ನನಗೆ ಬಹುಮಾನವಾಗಿ ನೀಡಿದ್ದಾರೆ ಇದೊಂದು ಅದ್ಭುತವಾದ ಖಡ್ಗ ಎಂತಹ ಮಹನೀಯರನ್ನಾದರೂ ಇದರಿಂದ ಸೋಲಿಸಬಹುದು ಇಂತಹ ಅದ್ಭುತವಾದ ಖಡ್ಗದ ಕತೆ ತಿಳಿದುಕೊಳ್ಳಬೇಕೆನಿಸುತ್ತಿದೆ ಇದರ ಕತೆ ಏನೆಂದು ಹೇಳಿ ತಾತ ಎಂದು ಕೇಳಿದ ಆಗ ಭೀಷ್ಮ ಪಿತಾಮಹರು ಈ ರೀತಿ ಕತೆ ವಿವರಿಸಿದರು ಪೂರ್ವದಲ್ಲಿ ಇಡೀ ಲೋಕವೆಲ್ಲ ಅಸುರರು ತುಂಬಿದ್ದರು ಅವರು ಎಲ್ಲರನ್ನೂ ಹಿಂಸಿಸುತ್ತಾ ರಾಜ್ಯಗಳನ್ನು ಆಕ್ರಮಿಸುತ್ತಾ ಸ್ತ್ರೀಯರನ್ನು ಅತ್ಯಾಚಾರಗೊಳಿಸುತ್ತಾ ನಾನಾ ಅಕ್ರಮಗಳನ್ನು ಮಾಡುತ್ತಿದ್ದರು ಆಗ ಋಷಿಮುನಿಗಳು ಬ್ರಹ್ಮದೇವರ ಬಳಿ ರಕ್ಷಣೆ ಬೇಡಿದರು ಆಗ ಬ್ರಹ್ಮದೇವರು ದೇವತೆಗಳು ಋಷಿಮುನಿಗಳು ಗಂಧರ್ವರೊಂದಿಗೆ ಹಿಮಾಲಯಕ್ಕೆ ಹೋಗಿ 1000 ವರ್ಷಗಳ ಕಾಲ ಮಹಾಯಜ್ಞ ಪ್ರಾರಂಭಿಸಿದರು ಆಗ ಆ ಯಜ್ಞಕುಂಡದಿಂದ ಒಂದು ಭಯಂಕರವಾದ ಜಂತು ಹೊರಬಂತು ಅದು ನೀಲಿ ಬಣ್ಣದಲ್ಲಿ ದೊಡ್ಡ ದೊಡ್ಡ ಕೋರೆ ಹಲ್ಲುಗಳಿಂದ ನಕ್ಷತ್ರದಂತೆ ಹೊಳೆಯುತ್ತಾ ನೋಡಲು ಅತೀ ಭಯಂಕರವಾಗಿತ್ತು ಆ ಜಂತು ಹೊರಬಂದಾಗ ಬಿರುಗಾಳಿ ಭೂಕಂಪವಾಗಿ ಸಮುದ್ರವೆಲ್ಲ ಉಕ್ಕಿ ಊರುಗಳೆಲ್ಲ ನೀರಿನಿಂದ ತುಂಬಿ ಹೋಯಿತು ಅಂತಹ ಭಯಾನಕವಾದ ಜಂತುವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲದ್ದರಿಂದ ಬ್ರಹ್ಮದೇವರು ಅದನ್ನು ಒಂದು ಖಡ್ಗದಂತೆ ಬದಲಾಯಿಸಿ ಅಸಿ ಎಂದು ಹೆಸರಿಟ್ಟು ಅದನ್ನು ಶಿವನ ಅಂಶವಾದ ರುದ್ರನಿಗೆ ನೀಡಿದರು ರುದ್ರದೇವರು ಆಕಾಶದೆತ್ತರದಲ್ಲಿ ಬೆಂಕಿಯಂತೆ ಉರಿದು ಬೀಳುತ್ತಿರುವ ಮೂರನೇ ಕಣ್ಣಿನಿಂದ 4 ಕೈಗಳಲ್ಲಿಯೂ ಅಸಿಯೊಂದಿಗೆ ಸೇರಿ 3 ಭಯಾನಕ ಆಯುಧಗಳನ್ನು ಹಿಡಿದು ಅಸುರ ಸಂಹಾರ ನಡೆಸಿದರು ನಂತರ ಆ ಖಡ್ಗವನ್ನು ರುದ್ರದೇವರು ಶ್ರೀ ಮಹಾವಿಷ್ಣುವಿಗೆ ಒಪ್ಪಿಸಿದರು ಮಹಾವಿಷ್ಣು ಆ ಖಡ್ಗದಿಂದ ಎಷ್ಟೋ ಜನ ರಾಕ್ಷಸರನ್ನು ಸಂಹರಿಸಿ ಆ ಖಡ್ಗವನ್ನು ಮರೀಚಿ ಎನ್ನುವ ಋಷಿಗೆ ಬಹುಮಾನವಾಗಿ ನೀಡಿದರು ಮರೀಚಿ ಅದನ್ನು ವಾಸವನಿಗೆ ನೀಡಿದರು ವಾಸವ ಆ ಖಡ್ಗವನ್ನು ಪ್ರಪಂಚ ರಾಜ್ಯ ರಕ್ಷಕರಿಗೆ ನೀಡಿದರು ಅವರು ಕೆಲಕಾಲದ ಬಳಿಕ ಸೂರ್ಯನ ಕುಮಾರನಾದ ಮನುವಿಗೆ ನೀಡಿದರು ಮನು ಕೆಲಕಾಲದ ಬಳಿಕ ಕ್ಷುಪ ಎಂಬ ರಾಜನಿಗೆ ನೀಡಿದರು ಕ್ಷುಪನಿಂದ ಇಕ್ಷ್ವಾಕು ಕೈ ಸೇರಿತು ನಂತರ ಪುರುಷ ನಂತರ ಆಯುಷ್ ನಂತರ ನಹುಷ ನಂತರ ಯಯಾತಿ ನಂತರ ಪುರು ನಂತರ ಅಮೂರ್ತ್ಯ ನಂತರ ಭೂಮಿಸಾಯ
ನಂತರ ದುಷ್ಯಂತ, ನಂತರ ಭರತ, ನಂತರ ಐಲವಿಲ, ನಂತರ ದುಂಡುಮಾರ, ನಂತರ ಕಾಮಭೋಜ, ನಂತರ ಮುಚುಕಿಂದ, ನಂತರ ಮಾರುತ, ನಂತರ ಯವನಾಶ, ನಂತರ ರಘು, ನಂತರ ಹರಿಯಾಷ್ಟ, ನಂತರ ಸುನಾಕ, ನಂತರ ಉಸಿನಾರ, ನಂತರ ಭೋಜ, ನಂತರ ಯದು, ನಂತರ ಶಿಬಿ, ನಂತರ ಪತರ್ತನ, ನಂತರ ಅಶಕಾದ, ನಂತರ ಪಿಷದಶ್ವ, ನಂತರ ಭರದ್ವಾಜ, ನಂತರ ದ್ರೋಣಾಚಾರ್ಯ. ಅಲ್ಲಿಂದ ಈ ಖಡ್ಗ ಕೃಪಾಚಾರ್ಯರ ಕೈ ಸೇರಿತು. ಈಗ ಕೃಪಾಚಾರ್ಯರು ಈ ಖಡ್ಗವನ್ನು ನಿನಗೆ ನೀಡಿದ್ದಾರೆ. ಇದೇ ಈ ಅದ್ಭುತವಾದ ಅಸಿಯ ಕಥೆ ಎಂದರು ಭೀಷ್ಮ. ಕಾಲ ಕಳೆದಂತೆ ಪಾಂಡವರು ಪರೀಕ್ಷಿತನನ್ನು ರಾಜನನ್ನಾಗಿಸಿ ಹಿಮಾಲಯಕ್ಕೆ ಹೋಗುವ ಮುಂಚೆ ನಕುಲ ಈ ಅಸಿ ಖಡ್ಗವನ್ನು ಪರೀಕ್ಷಿತ್ಗೆ ನೀಡುತ್ತಾರೆ. ನಂತರ ಅವನ ಕುಮಾರ ಜನಮೇಜಯನ ಕೈ ಸೇರುತ್ತದೆ. ಅದರ ನಂತರ ಜನಮೇಜಯನ ಕುಮಾರನಾದ ಸತಾನಿಕನ ಕೈ ಸೇರುತ್ತದೆ ಈ ಖಡ್ಗ. ಸತಾನಿಕ ವೈರಾಗ್ಯದಿಂದ ತಪಸ್ಸು ಮಾಡಿ ಮೋಕ್ಷ ಪಡೆಯುತ್ತಾರೆ. ಆಗ ಈ ಖಡ್ಗ ಮತ್ತೆ ಕೃಪಾಚಾರ್ಯರ ಬಳಿಯೇ ಹಿಂದಿರುಗುತ್ತದೆ. ಈ ಖಡ್ಗವನ್ನು ಅಶ್ವತ್ಥಾಮನಿಗೆ ಒಪ್ಪಿಸಲು ಕೃಪಾಚಾರ್ಯರು ಶಂಬಾಲ ನಗರದಲ್ಲಿ ಕಾಯುತ್ತಿದ್ದಾರೆಂದು ಶಂಬಾಲ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಇದು ಅದ್ಭುತವಾದ ಖಡ್ಗ ಅಸಿಯ ಕತೆ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿ ತಿಳಿಯಲು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.